ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ನವೋದಯ ಎಕ್ಸಾಮ್ ಸಲುವಾಗಿ ಕ್ವೆಶನ್ ಪೇಪರ್ಗಳನ್ನ ಬಿಡಿಸ್ತಾ ಇದ್ದೀವಿ. ಸಾಕಷ್ಟು ಕ್ವೆಶನ್ಸ್ಗಳನ್ನು ಈ ಥರ ಬಿಡಿಸಿದ್ದೀನಿ, ಇವೆಲ್ಲ ಪ್ಲೇಲಿಸ್ಟ್ನಲ್ಲಿರ್ತವೆ. ಎಲ್ಲ ವೀಡಿಯೋಗಳನ್ನ ನೋಡ್ಕೊಡ್ರಿ. ಇಲ್ಲಿ ಮಾದರಿ ಚಿತ್ರಗಳು ಮತ್ತು ಇಲ್ಲಿ ಸಮಸ್ಯಾ ಚಿತ್ರಗಳನ್ನು ಕೊಟ್ಟಿರ್ತಾನೆ. ಇದು ಮೂರನೇ ಹಂತದಲ್ಲಿ ಕೇಳುವಂಥ ನಿಮ್ಮ ಪ್ರಶ್ನೆಗಳು. ಹಾಗಾದರೆ ಕ್ವೆಶನ್ಸ್ ಏನಿದೆಯಪ್ಪ ಅಂತಂತಂತಂದಾಗ, ಇಲ್ಲಿ ಒಂದು ಮಾದರಿ ಚಿತ್ರ ಕೊಟ್ಟಿರ್ತಾನೆ, ಸಮಸ್ಯೆ ಚಿತ್ರ. ಈ ಚಿತ್ರಕ್ಕೆ ಇಲ್ಲಿ ಯಾವುದು ಸರಿ ಹೊಂದಿಸ್ಬೇಕು ಅಂತೇಳಿ ನಾವು ಕಂಡುಹಿಡಿಬೇಕು. ಈ ಥರ ಕ್ವೆಶನ್ಸ್ಗಳನ್ನ ಸಾಕಷ್ಟು ಹೇಳಿದ್ದೀನಿ, ಎಲ್ಲ ಪ್ಲೇಲಿಸ್ಟ್ನಲ್ಲಿ ಸರಿಯಾಗಿ ಸಿಗ್ತಾವೆ. ಎಲ್ಲ ವೀಡಿಯೋಗಳು ನೋಡ್ಕೊಡ್ರಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಂಡ್ ತನಕ ನೋಡ್ಕೊಡ್ರಿ. ನಿಮಗೆಲ್ಲ ಕ್ವೆಶನ್ಸ್ಗಳು ಅರ್ಥ ಆಗ್ತವೆ. ಹಾಗಾದರೆ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತಂತಂದಾಗ, ಇದು ಈ ಥರ ಇದೆ. ನಾವು ಇದನ್ನು ಕೂಡಿಸ್ಬೇಕು. ಈಗ ಕೂಡಿಸಿದಾಗ ಇದನ್ನು ಈ ಥರ ಕೂಡಿಸ್ಬಿಡ್ಬೇಕು. ಕೂಡಿಸಿದಾಗ ನಮ್ಗೆ ಕರೆಕ್ಟ್ ಯಾವುದು ಹೊಂದದಪ್ಪ ಅಂದ್ರೆ ಆಪ್ಷನ್ ಇಲ್ಲಿ ನೋಡಿರಿ, ಯಾವುದು ಹೊಂತಾ ಇದೆಯಪ್ಪ ಅಂದ್ರೆ ಈ ಥರ ಕೂಡ್ಸೋಕೆ ಹೋಗ್ಬಿಡ್ತೀವಿ ನಾವು. ಹಾಗಾದರೆ ಇದರ ಅಪೋಜಿಟ್ ಇವು ಹಿಂಗೆ ಕೂಡಿದವು, ಹಾಗಾದರೆ ಇದರ ಅಪೋಜಿಟ್ ನಾವು ಹಿಂಗೆ ಕೂಡಿಸ್ಬೇಕು. ಹಾಗಾದರೆ ಕೂಡೋದು ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ. ಹೀಗಾಗಿ ಸಿ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ, ಕ್ವೆಶನ್ ನಂಬರ್ 2. ಇದ್ರ ಒಳಗಡೆ ಇಲ್ಲಿ ಕೂಡುವಂಥ ಚಿತ್ರ ಯಾವುದು ಅಂತೇಳಿ ನಾವು ಸರಿಯಾಗಿ ನೋಡಿದಾಗ ಇದಕ್ಕೆ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದ್ರೆ ಈ ಥರ ಇದೆ. ಇದು ರೌಂಡಾಗಿ ಸರ್ಕಲ್ ಆಗಬೇಕು. ಮೇಲೆ ಎಲ್ಲ ಕಡೆ ಈ ಥರ ಇದಾವಪ್ಪ ಅಂದ್ರೆ ನಮ್ಗೆ ಈ ಥರನೂ ನಮ್ಗೆ ಇಲ್ಲಿ ಕಂಡು ಬರಬೇಕು. ಈ ಥರ ಕಂಡು ಬರ್ತಾ ಇರೋದು ಮತ್ತು ಇದೆಲ್ಲ ಮತ್ತು ಇಲ್ಲಿ ಒಳಗಡೆ ಈ ಚೌಕಗಳನ್ನು ನಮ್ಗೆ ಸರಿಯಾಗಿ ಕೊಡ್ಬೇಕಪ್ಪ ಅಂದ್ರೆ ಎದಲ್ಲೇ ನಮ್ಗೆ ಕರೆಕ್ಟ್ ಅನ್ನಿಸ್ತಾ ಇದೆ. ಹಾಗಾಗಿ ಎ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ, ಕ್ವೆಶನ್ ನಂಬರ್ 3. ಇದಕ್ಕೆ ರೈಟ್ ಆನ್ಸರ್ನ ಆನ್ಸರ್ಸ್ಗಳನ್ನ ಅಷ್ಟೇ ಚೂಸ್ ಮಾಡ್ಕೋತ ಹೋಗ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ಕೈಯಾಗ ಪೆನ್ ಇರಲಾರ ಕಾರಣ ಇಲ್ಲಿ ಅಕ್ಷರನವು ಯಾವ ಸೈಡ್ ಆದರೂ ಮಿಸ್ಮ್ಯಾಚ್ ಆಗ್ತದೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಇದ್ರ ಒಳಗಡೆ ಇದು ಯಾವುದು ಮ್ಯಾಚ್ ಆಗ್ಬೇಕಪ್ಪ ಅಂದ್ರೆ ಈ ಥರ ಇಲ್ಲಿ ಬಂದು ಕೂಡಬೇಕು. ಈ ಥರ ಕೂಡೋದು ಯಾವುದಪ್ಪ ಅಂದ್ರೆ ಆಪ್ಷನ್ ಎದಲ್ಲೇ ನಮಗೆ ಸರಿಯಾಗಿದೆ. ಹೀಗಾಗಿ ಎ ಈಸ್ ದ ರೈಟ್ ಆನ್ಸರ್. ಈ ಆಕೃತಿನ ಇಲ್ಲಿ ತೊಗೊಂಬಂದು ಹಾಕಿದ್ರಪ್ಪ ಅಂದ್ರೆ ಇದೊಂದು ಪರಿಪೂರ್ಣ ಆಕೃತಿಯಾಗಿ ನಮ್ಗೆ ಸಿಗ್ತದೆ. ನೆಕ್ಸ್ಟ್ ನೋಡಿರಿ, ಕ್ವೆಶನ್ ನಂಬರ್ 4. ಇದಕ್ಕೆ ರೈಟ್ ಆನ್ಸರ್ನ ಯಾವುದನ್ನ ಚೂಸ್ ಮಾಡ್ತೀನಿಪ್ಪ ಅಂತಂತಂದಾಗ, ಇದು ನಮ್ಗೆ ನೋಡಿರಿ ಇಲ್ಲಿ 2 ಡಾಟ್ ಇದಾವೆ. ನಮ್ಗೆ ಕೆಳಗಡೆನೂ ಈ ಥರ 2 ಡಾಟ್ಗಳು ಬರಬೇಕು. 2 ಡಾಟ್ ಬರುವುದು ಆಪ್ಷನ್ ಸಿದಾಗೆ ಇಲ್ಲಿ ಇಲ್ಲ. ಹೀಗಾಗಿ ರೈಟ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಕ್ವೆಶನ್ ನಂಬರ್ 5. ಇದ್ರ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂತ ನೋಡಿದಾಗ, ರೈಟ್ ಆನ್ಸರ್ ಯಾವುದು ಆಗ್ತದೆ, ಈ ಥರ ಇದು ಬಂದು ಕೂಡಬೇಕು. ಕಂಪ್ಲೀಟಾಗಿ ಕೂಡಿದಾಗ ನಮ್ಗೆ ಮತ್ತೆ ಅದು ಏನಾಗಬೇಕಪ್ಪ ಅಂದ್ರೆ ಕೆಳಗಡೆ ಈ ಥರ ಮಾರ್ಕ್ ಇದೆ ಅಂದರೆ ನಮಗೂ ಕೆಳಗಡೆ ಈ ಥರ ಬರಬೇಕು. ಈ ಥರ ಮಾರ್ಕ್ ಇರೋದು ಎಲ್ಲಿ ಅಂತೇಳಿ ನೋಡಿದಾಗ ಇಲ್ಲಿ ಇದೆ ಕರೆ, ಬಟ್ ಇದು ಸಿ ಅಂತಲೂ ಅಲ್ಲ, ಎ ಅಂತಲೂ ಆಪ್ಷನ್ ಹೋಯಿತು. ಈಗ ಸಿ ಆಗಬೇಕು. ಇಲ್ಲಿಕ್ಕಪ್ಪ ಅಂದ್ರೆ ಯಾವುದಪ್ಪ ಅಂದ್ರೆ ಓಹೋ ಇಲ್ಲಿ ಬ್ಲ್ಯಾಂಕ್ ಇರಬೇಕು. ಹೌದು ಹೌದು, ಬ್ಲ್ಯಾಂಕ್ ಇರಬೇಕು. ಹಾಗಾದರೆ ಇದೇ ರೈಟ್ ಆನ್ಸರ್ ನೋಡಿರಿ, ಸಿ ರೈಟ್ ಆನ್ಸರ್ ಆಗ್ತದೆ. ಹೌದಾ, ಇಲ್ಲಿ ಬಿ ಹೋಗಲ್ಲ, ಯಾಕಂದರೆ ಇಲ್ಲಿ ಒಂದು ಡಾಟ್ ಬಂದಿದೆ. ಇಲ್ಲಿ ಡಾಟ್ ಬರಬಾರ್ದು, ಯಾಕಂದರೆ ಈ ಸೈಡ್ ಡಾಟ್ ಇಲ್ಲ. ಹಾಗಾದರೆ ಈ ಸೈಡೂ ಡಾಟ್ ಬರಬಾರ್ದು, ಯಾಕಂದರೆ ಇಲ್ಲಿ ಡಾಟ್ ಅದಾವೆ ಇಲ್ಲಿ ಮೂರು ಕಡೆ, ಇದಕ್ಕೆ ಡಾಟ್ ಇಲ್ಲ. ಹಾಗಾದರೆ ಸಿನೇ ರೈಟ್ ಆನ್ಸರ್ ನೋಡಿರಿ. ಓಕೆ, ಭಾಳ ಸೂಕ್ಷ್ಮವಾಗಿ ಇವ್ರನ್ನ ಕ್ವೆಶನ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತದೆ. ಇನ್ನು ಕ್ವೆಶನ್ ನಂಬರ್ 6 ಏನಿದೆ ನೋಡಿರಿ. ಕ್ವೆಶನ್ ನಂಬರ್ 6 ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ನಾವೇನು ಮಾಡೋಕ್ಕಪ್ಪ ಅಂದರೆ ಸರ್ಕಲ್ಗಳನ್ನು ಕೂಡಿಸ್ಬೇಕು. ತ್ರಿಭುಜಗಳು ಇದು ಇರೋದು ಇಲ್ಲಿ ಮೇಲೆ ಬರಬೇಕು ತ್ರಿಭುಜ, ಯಾಕಂದರೆ ಇದ್ರ ಕೆಳಗಿದೆ, ಇದು ಮೇಲಿದೆ ಕರೆ, ಬಟ್ ಇಲ್ಲಿ ಪಾಯಿಂಟ್ ಇದೆ. ಆದರೆ ಇಲ್ಲಿ 2 ಲೇಯರ್ಗಳಿಲ್ಲ, ಹೀಗಾಗಿ ಇದು ಅಲ್ಲ. ಇದು ಇಲ್ಲಿ ಮತ್ತೆ ಇಲ್ಲಿ ಆಕೃತಿ ತ್ರಿಭುಜ, ನಿಮ್ಗೆ ಒಳಗಡೆ ಒಂದು ಗೆರೆ ಎಳೆದಿದ್ದಾನೆ, ಇದು ಅಲ್ಲ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ, ಕ್ವೆಶನ್ ನಂಬರ್ 7. ಕ್ವೆಶನ್ ನಂಬರ್ 7 ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಇದಕ್ಕೆ ಪರಿಪೂರ್ಣ ಆಕೃತಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ನೋಡಿರಿ. ಬೇಕಾದರೆ ನೀವು ಆಕೃತಿಗಳನ್ನು ಇಲ್ಲಿ ಹಾಕಿ ಕೂಡಿಸಿ ಚೆಕ್ ಮಾಡಿರಿ, ಇದು ರೈಟ್ ಆನ್ಸರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ, ಕ್ವೆಶನ್ ನಂಬರ್ 8. 8 ನಾವು ರೈಟ್ ಆನ್ಸರ್ ಯಾವುದನ್ನ ಚೂಸ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೂ ಕೂಡ ಈ ಥರ ಚೌಕ್ ಬಂದು ಫುಲ್ಫಿಲ್ ಆಗಬೇಕು, ಜೊತೆಗೆ ಒಳಗಡೆ ಡಾಟ್ ಬರಬೇಕು. ಹಾಗಾದರೆ ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಸಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ 8 ಕ್ವೆಶನ್ಸ್ಗೆ. ಇನ್ನು ಕ್ವೆಶನ್ ನಂಬರ್ 9. ಇದಕ್ಕೆ ರೈಟ್ ಆನ್ಸರ್ ಯಾವುದಾಗ್ತದೆ ನೋಡಿರಿ 9. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿರಿ, ಎಲ್ಲಾದರೂ ಮಿಸ್ ಆಗಿದ್ದಪ್ಪ ಅಂದ್ರೆ ಕಮೆಂಟ್ನಲ್ಲಿ ತಿಳಿಸ್ರಿ. ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ ಡಿ, 9 ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವೆಶನ್ಸ್, ಕ್ವೆಶನ್ ನಂಬರ್ 10. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತೇಳಿ ನೋಡಿದಾಗ 10 ಕ್ವೆಶನ್ಸ್ಗೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ಸ್, ಕ್ವೆಶನ್ ನಂಬರ್ 11.
ಇದಕ್ಕೆ ರೈಟ್ ಆನ್ಸರ್ ಯಾವುದು ಚೂಸ್ ಮಾಡ್ತೀನಪ್ಪ ಅಂತಂತಂದಾಗ ರೈಟ್ ಆನ್ಸರ್ ಆಪ್ಷನ್ ಇದ್ರ ಒಳಗಡೆ ರೌಂಡು ಬಾಲು ಇದು ಇಲ್ಲಿ ಕೆಳಗಡೆ ಇದೆ, ಇದು ಕೂಡ ನಮಗೇನಾಗಬೇಕು ಅಂದ್ರೆ ಕೆಳಗಡೆ ಬರಬೇಕು. ಅಪೋಸಿಟ್ಗಳಿದ್ದಾವೆ, ಹಾಗಾಗಿ ಇದಕ್ಕೆ ಇದು ಮೇಲಿದ್ದಿದ್ದು ಕೆಳಗೆ ಹೋಗಿದೆ, ಇದು ಈ ಸೈಡ್ ಇದ್ದಿದ್ದು ಇದು ಈ ಸೈಡ್ ಬರಬೇಕು, ಹಾಗಾದರೆ ಆಪ್ಷನ್ ಎದಲ್ಲೇ ಕರೆಕ್ಟ್ ಇದೆ. ಇನ್ನು ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 12 ಏನು ಕಾಣಿಸ್ತಾ ಇದ್ದಪ್ಪ ಅಂದ್ರೆ ಇಲ್ಲಿ ಸಣ್ಣ ಸಣ್ಣ ಗೀಟ್ಗಳಿದ್ದಾವೆ, ಈ ಗೀಟ್ಗಳು ಇಲ್ಲಿ ಈ ಥರ ಇದಪ್ಪ ಅಂದ್ರೆ ಆಪ್ಷನ್ ಸಿದಾಗೇ ಇರಬೇಕು, ಇದರ ಅಪೋಸಿಟ್ ಇಲ್ಲಿದ್ದಾವೆ, ಇದರದ್ದು ಸೇಮ್ ಆ್ಯಸ್ ಇಟ್ ಈಸ್ ನಮ್ಗೆ ಇಲ್ಲೇ ಇರಬೇಕು. ಇನ್ನು ಟೈಪ್ 2 ಒಳಗಡೆ ಮತ್ತೆ ಡಿಫ್ರೆಂಟ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡೋದು. ಅವು ಸಮಸ್ಯಾ ಚಿತ್ರಗಳನ್ನು ಕೊಟ್ಟಿದ್ರು ಅವುಕೊಂಡ ನಾವು ಫುಲ್ಫಿಲ್ ಮಾಡಿದರೆ ಒಂದು ಆಕೃತಿ ಆಗ್ತಿತ್ತು. ಇದ್ರ ಒಳಗಡೆ ಕ್ರಮಬದ್ಧತೆ ಅಂತೇಳಿ ಕರಿತೀವಿ ನಾವು. ಹಾಗಾದರೆ ಇದ್ರ ಒಳಗಡೆ ಒಂದಿಷ್ಟು ಕ್ವೆಶನ್ಸ್ಗಳನ್ನು ನೋಡಿದಾಗ ಇಲ್ಲಿ ಸಿಂಗಲ್ ಏನಿದೆ ಅದು ಡಬಲ್ ಆಗಿದೆ, ಇಲ್ಲಿ 3 ಆಗಿದೆ, ನೆಕ್ಸ್ಟ್ ಏನಾಗಿದೆ, ನೆಕ್ಸ್ಟ್ ಏನಾಗಬೇಕಪ್ಪ ಅಂದ್ರೆ ಒಂದು ಪರಿಪೂರ್ಣ ಆಕೃತಿ ಆಗಬೇಕು. ಇದು 1 ಇದೆ, 2 ಆಯಿತು, 3 ಆಯಿತು, ಈಗ ನೆಕ್ಸ್ಟ್ ಕೂಡಿದರೆ ಚೌಕ ಆಗಿಬಿಡ್ತದೆ. ಹೀಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇಲ್ಲಿ ತ್ರಿಭುಜ ಇದೆ, ಇದ್ರ 3 ಆಕೃತಿ, 4 ಆಕೃತಿ, 5 ಆಕೃತಿ, ನೆಕ್ಸ್ಟ್ 6 ಆಕೃತಿ ಆಗಬೇಕು. 6 ಆಕೃತಿ ಯಾವುದು, ಇಲ್ಲಿ ವೃತ್ತ ಬರಲ್ಲ, ತ್ರಿಭುಜ ಬರಲ್ಲ. 6 ಯಾವುದು, ಆಪ್ಷನ್ ಬಿ 1, 2, 3, 4, 5, 6 ಆರು ಬಾಹುಗಳು ಬರಬೇಕು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ನೋಡಿರಿ, ಇದು ಈ ಸೈಡ್ ಇದೆ, ಅದರ ಅಪೋಸಿಟ್ ಇದು ಈ ಸೈಡ್ ಇದೆ, ಇದು ಕೆಳಗಡಿದೆ, ಹೀಗಾಗಿ ಇದು ಏನಾಗಬೇಕಪ್ಪ ಅಂದ್ರೆ ಮೇಲೆ ಬರಬೇಕು. ಈಗ ಹೀಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇಲ್ಲಿಕಪ್ಪ ಅಂದ್ರೆ ಇದು ಈ ಸೈಡ್ ಇದೆ, ಇದು ಕೆಳಗಡೆ ತಿರುಗಿತು, ನೆಕ್ಸ್ಟ್ ಈ ಸೈಡು, ನೆಕ್ಸ್ಟ್ ಈ ಕರೆಕ್ಟೇ ಇದೆ, ಆಪ್ಷನ್ ಎ. ನೆಕ್ಸ್ಟ್ ನೋಡಿರಿ, ಇದರ ಮಾರ್ಕ್ಗಳನ್ನು ನೋಡಿದಾಗ ಇದು ಮೇಲೆ ಹೋಗಿದೆ, ಇದು ಈ ಸೈಡ್ ಬಂದಿದೆ, ಇದು ಇಲ್ಲಿ ಕೆಳಗಡೆ ಬಂದಿದೆ. 1 ಮೇಲೆ ಹೋದಾಗ ನೆಕ್ಸ್ಟ್ ಏನಾಯ್ತು, ರೊಟೇಷನ್ಸ್ನ ತಿರ್ಕೋತ ಬಂದಾಗ ಇದು ಮೇಲೆ ಇದು ಕೆಳಗೆ, ಇದು ಈ ಸೈಡ್, ನಮ್ಗೆ ಇದು ಈ ಸೈಡ್ ಬರಬೇಕು. ಹೀಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಹೌದಾ, ಇದಕ್ಕೆ ಇದಕ್ಕೆ ನೋಡಿದಾಗ ನಾವು ಇದನ್ನು ಇದನ್ನು ಈ ಥರ ಹೋಲಿಸ್ಬಿಟ್ರೆ ಆಟೋಮೆಟಿಕ್ ನಮ್ಗೆ ಆನ್ಸರ್ಸ್ಗಳು ಸಿಕ್ಕಿಬಿಡ್ತಾವೆ. ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್ಸ್ನ ಇದು ನೋಡಿರಿ, ಕ್ವಶನ್ ನಂಬರ್ ಏನಿದೆಯಪ್ಪ ಅಂದ್ರೆ 5, ಇದು ಈ ಸೈಡ್ ಇದೆ, ಇಲ್ಲಿ 3 ಆಗಿದ್ದಾವೆ, ಇಲ್ಲಿ 2 ಇದ್ದಾವೆ. ಹಾಗಾದರೆ ಇದಕ್ಕೆ ಇದಕ್ಕೆ ಇದು ಇದ್ರ ಮೇಲೆ ಇದು ಕೆಳಗೆ ಬಂದಿದೆ, ಹಾಗಾದರೆ ಇದ್ರ ಅಪೋಸಿಟ್ ಇವು ಈ ಸೈಡ್ ಇದಪ್ಪ ಅಂದ್ರೆ ಇದು ಈ ಸೈಡ್ ಇತ್ತಪ್ಪ ಅಂದ್ರೆ ಅದರ ಅಪೋಸಿಟ್ ಕೆಳಗಡೆ ಬರಬೇಕು. ಅದರ ಅಪೋಸಿಟ್ ಕೆಳಗಡೆ ಬಂದಿದ್ದು ಎಲ್ಲಿದಪ್ಪ ಅಂದ್ರೆ ಆಪ್ಷನ್ಸ್ ಬಿದಲ್ಲಿದೆ ನೋಡಿರಿ. ಹೀಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಯಾವುದಾಗ್ತದೆ ನೋಡಿರಿ. ಇಲ್ಲಿ 1 ಬಾಲ್ ಇಲ್ಲಿದೆ, ಇದು ಇಲ್ಲಿ ಹೋಗಿದೆ, ಇದು ಇಲ್ಲಿ ಹೋಗಿದೆ, ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದ್ರೆ ಇದು ಇಲ್ಲಿ ಕೆಳಗಡೆ ಬರಬೇಕು. ಹೀಗಾಗಿ ನಾವು ರೈಟ್ ಆನ್ಸರ್ನ ಯಾವುದನ್ನು ಚೂಸ್ ಮಾಡ್ತೀನಪ್ಪ ಅಂದ್ರೆ ಒಂದು ಮೂಲೆ ಇದ್ದಿದ್ದು ಅವ್ರ ಡೈರೆಕ್ಷನ್ ಇಲ್ಲಿ, ನೆಕ್ಸ್ಟು ನೆಕ್ಸ್ಟ್ ಇದು ಕೆಳಗಡೆ ಬಂದಿದೆ, ನೆಕ್ಸ್ಟ್ ಕೆಳಗಡೆ ಬರಬೇಕದು. ಹೀಗಾಗಿ 6 ಕೂಡ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ. ಇನ್ನು ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 7 ಏನು ಯಾವುದು ರೈಟ್ ಆನ್ಸರ್ ಆಕೈತಿ ಇಲ್ಲಿ ಸರಿಯಾಗಿ ನೋಡಿರಿ. ಇದು ಮಾರ್ಕ್ ಈ ಥರ ಹೋಗಿದೆ, ಇದು ಕೆಳಗಡೆ, ಇದರ ಅಪೋಸಿಟವು ಹೋಗಿದ್ದಾವೆ. ಹಾಗಾದರೆ ನಾವು ಯಾವುದನ್ನು ಚೂಸ್ ಮಾಡ್ಬೇಕು? ಈಗ 7 ಕ್ವಶನ್ಸ್ನ ನೋಡಿರಿ, ಇದು ಮೇಲೆ ಹೋಗಿದೆ, ಇದು ಕೆಳಗಡೆ ಬಂದಿದೆ, ಇದು ಈ ಸೈಡ್ ಬಂದಿದೆ, ಇದು ಈ ಸೈಡ್ ಹೋಗಬೇಕು. ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ, ಕ್ವಶನ್ ನಂಬರ್ 8, ಇಲ್ಲಿ ಇಲ್ಲಿದೆ, ನೆಕ್ಸ್ಟ್ ಅದು ಇಲ್ಲಿ ಬಂದಿದೆ, ನೆಕ್ಸ್ಟ್ ಇಲ್ಲಿ ಬಂದಿದೆ. ಹಾಗಾದರೆ ಕ್ವಶನ್ ನಂಬರ್ 8 ಯಾವುದು ರೈಟ್ ಆನ್ಸರ್ ಆಗ್ತದೆ? ಈಗ 1, 2, 3 ಹಾಗಾದರೆ 2 ಜಂಪ್ ಹಾಕೋತಿದೆ ಅದು. ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಇದು ಕೂಡ ಬಿ ರೈಟ್ ಆನ್ಸರ್ ಆಗ್ತದೆ, ಇದು ಮೇಲೆ ಬರಬೇಕು. ಈಗ ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೋಡಿರಿ, ಕ್ವಶನ್ ನಂಬರ್ 9, ಕ್ವಶನ್ ನಂಬರ್ 9 ಯಾವುದು ರೈಟ್ ಆನ್ಸರ್ ಆಗ್ತೈತೆ ನೋಡಿರಿ. 9 ಇದು 0 ಇದೆ ಅಥವಾ ವೃತ್ತ ಇದೆ, 2 ತ್ರಿಭುಜ ಇದ್ದಾವೆ, 3 ಹಾಗಾದರೆ 4 ಇಲ್ಲಿ 2 ಇಲ್ಲಿ 3 ಇದು ನೆಕ್ಸ್ಟ್ ಏನಾಗಬೇಕಪ್ಪ ಅಂದ್ರೆ 4 ಆಗಬೇಕು. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 1, 2, 3 ನೆಕ್ಸ್ಟ್ 4 ಇರುವಂಥ ಆಕೃತಿಗಳು. ಓಕೆ, ತ್ರಿಭುಜನೇ 2 ಇದ್ದಿದ್ದು 4 ಆಗಬೇಕು. ಓಕೆ ಓಕೆ, ನೆಕ್ಸ್ಟ್ 10ನೇ ಕ್ವಶನ್ಸ್ ಏನಿದೆ ನೋಡಿರಿ, 10 ಯಾವುದು ರೈಟ್ ಆನ್ಸರ್ ಆಗಪ್ಪ ಅಂದರೆ ಇದು 1 ಇದೆ, 2 ಇದೆ, 3 ಇದೆ, ಇದು ನೆಕ್ಸ್ಟ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ನು 11 ಏನು ನೋಡಿರಿ, ಎ ಸಿ ಇ ಇದೆ, ನೆಕ್ಸ್ಟ್ ಏನಾಗಬೇಕಪ್ಪ ಅಂದ್ರೆ ಜಿ ಬರಬೇಕು. ಹೀಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 11 ಎ ಆಗೋಣ, ಸಿ ಆಗೋಣ, ಎ ಬಿಟ್ಟು ಬಿ ಬಿಟ್ಟು ಸಿ ಬಂದಿದೆ, ಡಿ ಬಿಟ್ಟು ಇ ಬಂದಿದೆ. ಹಾಗಾದರೆ
ಎಫ್ ಬಿಟ್ಟು ಜಿ ಬರಬೇಕು ಈಗ. ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ ಜಿ. ಕ್ವೆಶನ್ ನಂಬರ್ 12, 12 ರೈಟ್ ಆನ್ಸರ್ ಯಾವುದಪ್ಪ ನೋಡ್ರಾಗ 2 6. ನೆಕ್ಸ್ಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ 4 ಗ್ಯಾಪ್ ಇದೆ, ಅಥವಾ 12 6 ಎಷ್ಟಪ್ಪ ಅಂದ್ರೆ ಈ ಥರ ಯಾವುದು ಮ್ಯಾಚ್ ಆಗಿದೆ, ಇದು 2 3 6. ನೆಕ್ಸ್ಟ್ ಈ ಕಡೆ 20 ಆಗಪ್ಪ, ಆನ್ಸರ್ ಯಾವುದಪ್ಪ ಅಂದರೆ 20. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿರಿ. ಇನ್ನು ಕ್ವೆಶನ್ ನಂಬರ್ 13, ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 13 ಬಿ ಇಸ್ ದ ರೈಟ್ ಆನ್ಸರು. ನೆಕ್ಸ್ಟ್ 14ನೇ ಕ್ವೆಶನ್ಸ್ ನೋಡಿರಿ. ಕ್ವೆಶನ್ ನಂಬರ್ 14 ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರು. ಇನ್ನು ಕ್ವೆಶನ್ ನಂಬರ್ 15, 15ನೇ ಕ್ವೆಶನ್ಸ್ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಪ್ಷನ್ ಎ. ಇನ್ನು ಕ್ವೆಶನ್ ನಂಬರ್ ಲಾಸ್ಟ್ 16, ಇದರ ರೈಟ್ ಆನ್ಸರ್ ಇದು ಕೂಡ ಎ ರೈಟ್ ಆನ್ಸರ್ ಆಗ್ತದೆ. ಹಾಗಾದರೆ ಇಲ್ಲಿ ತನಕ ಇಷ್ಟು ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ರೆ, ಈ ಥರ ಸಾಕಷ್ಟು ಕ್ವೆಶನ್ ಪೇಪರ್ಗಳನ್ನ ಬಿಡಿಸಿದ್ದೀನಿ, ಎಲ್ಲವೂ ಚಾನಲ್ನಲ್ಲಿದ್ದಾವೆ, ಎಲ್ಲ ವೀಡಿಯೋಗಳು ನೋಡ್ಕೊಡ್ರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.